हाय स्नेहितरे एल्लरू नमस्कार सुपर अकाडमी स्वागत स्नेहितरे इवत्तिन वीडियोदल्लि जून 2023 रंदु प्रचलित घटनेगळन्नु नोड्ता होगोण आद्दरिंद वीडियोन कोने तनक नोडि हागे नम्म सुपर अकाडमी ओंदु टेलीग्राम ग्रूप गे जॉइन आगिल्ल अंद्रे आ जॉइन आगि स्नेहितरे ई वीडियोद पीडीएफ सुपर अकाडमी ओंदु टेलीग्राम ग्रूप अल्लि सिक्तक्कंतद्दु इदर जोतेयल्लि ई 2023 जनवरी जून वरेगे एल्ल तिंगळ ओंदु प्रचलित घटनेगळु ई सुपर अकाडमी ओंदु टेलीग्राम ग्रूप अल्लि सिक्तक्कंतद्दु आद्दरिंद जॉइन आगे लिंक डिस्क्रिप्शन नोड़ स्ने तुम्बा इंपोर्टेंट आगे फैंड्स साध्यादरे कड़े बरदिड़क प्रयत्न कर्नाटक नूतन मुख्यमंत्री सिद्धरामय्य आय्के इन उप मुख्यमंत्री डीके शिवकुमार आय्के भारत प्रधान नरेंद्र मोदी इले देहली सेंट्रल विस्ता योजना नोड़ सेंट्रल विस्ता योजना नूतन निर्माण संसत् भवन उद्घाटने लोकसभा राजदंड अथवा संगोलन प्रतिष्ठापने नोडी सेंट्रल विस्ता योजना उद्घाटने लोकसभा राजदंड अथवा संगोलन प्रतिष्ठापन विश्व बैंक नूतन अध्यक्षर भारतीय मूल अजय बंग अधिकार स्वीकार ಮಾಡಿರ್ತಾರೆ ನೋಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಫಂಡ್ಸ್ ಗಳಾಗಿವೆ ಸಾಧ್ಯ ಆದ್ರೆ ಒಂದ ಕಡೆ ಬರೆದಿಟ್ಕೊಳ್ಳಿ ಇಲ್ಲಪ್ಪ ಅಂದ್ರೆ ನಮ್ಮ ಸೂಪರ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಜಾಯಿನ್ ಆದ್ರೆಪ್ಪ ಅಂದ್ರೆ ಇದರ ಪಿಡಿಎಫ್ ಸಿಗತಕ್ಕಂತದ್ದು नेक्स्ट कर्नाटक राज्य कानून सलहेगळ प्राधिकारद कार्यनिर्वाहक अध्यक्षरागि इले न्यायमूर्ति नरेंद्र अवरु नेमक आगिर्तारे इन्नु प्रधानि नरेंद्र मोदी अवर अध्यक्षतेयल्लि नीति आयोगद 8ने आडळित सभे नवदेहलियल्लि नडेदिरतक्कंत नोडि नीति आयोगद 8ने आडळित सभे नवदेहलियल्लि ನಡೆದಿರತಕ್ಕಂತದ್ದು ಕರ್ನಾಟಕ ರಾಜ್ಯದ 16ನೇ ಒಂದು ವಿಧಾನಸಭೆ ಸ್ಪೀಕರ್ ಆಗಿ ಇಲ್ಲಿ ಯುಟಿ ಖಾದರ್ ಅವರು ನೇಮಕ ಆಗಿರ್ತಾರೆ ಇವರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಒಂದು 23ನೇ ಸ್ಪೀಕರ್ ಆಗಿದ್ದಾರೆ ನೋಡಿ 23ನೇ ಸ್ಪೀಕರ್ ಆಗಿರ್ತಾರೆ ಇನ್ನು ಒಡಿಸಾದ ಬಾಲಸೂರದಲ್ಲಿ ಕೋರಮಂಡಲ ಎಕ್ಸ್‌ಪ್ರೆಸ್ ರೈಲು ದುರಂತಕ್ಕೆ ಒಳಗಾಗಿರತಕ್ಕಂತದ್ದು ಇನ್ನು ರಾಷ್ಟ್ರೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತರಬೇತಿ ಕೇಂದ್ರ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ ಉದ್ಘಾಟನೆ ಆಗಿರತಕ್ಕಂತದ್ದು ರಾಷ್ಟ್ರೀಯ ಡೆಂಗು ದಿನ ಅಂತ ಹೇಳಿ ಇಲ್ಲಿ ಮೇ 16 ರಂದು ಆಚರಣೆ ಮಾಡತಕ್ಕಂತದ್ದು ನೆಕ್ಸ್ಟ್ ಕರ್ನಾಟಕ ರಾಜ್ಯದ ನೂತನ ಅಡ್ವೊಕೇಟ್ ಜನರಲ್ ಆಗಿ ಇಲ್ಲಿ ಶಶಿಕಿರಣ್ ಶೆಟ್ಟಿ ಅಂತಕಂತವರು ನೇಮಕ ಆಗಿರ್ತಾರೆ ಇನ್ನು ನಿರ್ಗಮಿತ ಅಡ್ವೊಕೇಟ್ ಜನರಲ್ ಯಾರಪ್ಪ ಅಂದ್ರೆ ಇಲ್ಲಿ ಪ್ರಭುಲಿಂಕೆ ನಾವದಿಗೆ ಅಂತಕಂತವರು ಇವರು ನಿರ್ಗಮಿತ ಒಂದು ಆ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಹುದ್ದೆಗೆ ಯಾರಾದರೂ ಹೊಸದಾಗಿ ನೇಮಕ ಆದರೂಪ್ಪ ಅಂದ್ರೆ ಆ ಹಿಂದೆ ಯಾರಿದ್ರು ನಿರ್ಗಮಿತ ಯಾರಿದ್ರು ಅಂತಕಂತದನ್ನ ಸ್ವಲ್ಪ ನೋಡತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಇದರ ಬಗ್ಗೆನೂ ಕೂಡ ಆಲ್ರೆಡಿ ತುಂಬಾ ಪ್ರಶ್ನೆಗಳು ಕೇಳಿದ್ದಾನ ಆದರಿಂದ ಸ್ವಲ್ಪ ನೀವು ಕೂಡ ಅದರ ಕಡೆ ಲಕ್ಷ್ಯವನ್ನ ವಹಿಸಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕೇಂದ್ರ ಜಾಗೃತಿ ಆಯೋಗದ ನೂತನ ಆಯುಕ್ತರಾಗಿ ಇಲ್ಲಿ ಪ್ರವೀಣ್ ಕುಮಾರ್ ಶ್ರೀವಾಸ್ತವ ಅಂತಕಂತವರು ನೇಮಕ ಆಗಿರ್ತಾರೆ ಇನ್ನು ಕೇಂದ್ರೀಯ ತನಿಖಾ ದಳದ ನಿರ್ದೇಶಕರಾಗಿ ಇಲ್ಲಿ ಪ್ರವೀಣ್ ಸೂದ್ ಅವರು ನೇಮಕ ಆಗಿರ್ತಾರೆ ನೋಡಿ ಪ್ರವೀಣ್ ಸೂದ್ ಅವರು ಕೇಂದ್ರೀಯ ಒಂದು ತನಿಖಾ ದಳದ ನಿರ್ದೇಶಕರಾಗಿ ನೇಮಕವನ್ನ ಹೊಂದಿರ್ತಾರೆ ಇನ್ನು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ಇಲ್ಲಿ ಅಲೋಕ್ ಮೋಹನ್ ಅಂತಕಂತವರು ನೇಮಕ ಆಗಿರ್ತಾರೆ ನೋಡಿ ಅಲೋಕ್ ಮೋಹನ್ ಅಂತಕಂತವರು ಕರ್ನಾಟಕ ರಾಜ್ಯದ ಒಂದು ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕ ಆಗಿರ್ತಾರೆ ಅದರ ಜೊತೆಗೆ ಬೆಂಗಳೂರು ನಗರದ ಒಂದು ನೂತನ ಆಯುಕ್ತರಾಗಿ ಬಿ ದಯಾನಂದ ಅಂತಕಂತವರು ನೇಮಕ ಆಗಿರ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರೋದರಿಂದ ಸ್ವಲ್ಪ ಇವುಗಳನ್ನು ನೋಡತಕ್ಕಂತ ಒಂದು ಪ್ರಯತ್ನ ಮಾಡ್ಕೊಳ್ಳಿ ಅದೇ ರೀತಿ ಮುಂದೆ ಬರುವುದಾದರೆ ನಾರಾಯಣ ನೇತ್ರಾಲಯದ ಮುಖ್ಯಸ್ಥ ಮತ್ತು ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಭುಜಂಗ್ ಶೆಟ್ಟಿ ಅಂತಕಂತವರು ಇತ್ತೀಚೆಗೆ ನಿಧನವನ್ನ ಹೊಂದಿದ್ದಾರೆ ನೋಡಿ ಸ್ನೇಹಿತರೆ ಈ ನಿಧನ ಹೊಂದಿದವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಆದ್ದರಿಂದ ಸ್ವಲ್ಪ ಯಾವುದೇ ಕ್ಷೇತ್ರದಲ್ಲಿ ನಿಧನ ಹೊಂದಿದರಪ್ಪ ಅಂದ್ರೆ ಅದನ್ನ ಒಂದು ಕಡೆ ಬರೆದಿರತಕ್ಕಂತ ಪ್ರಯತ್ನ ಮಾಡಿ ಅದೇ ರೀತಿ ದಿನಾಚರಣೆಗಳನ್ನು ಕೂಡ ಒಂದು ಕಡೆ ಬರೆದಿರತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಇದರ ಬಗ್ಗೆ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇಂತಹ ಟಾಪಿಕ್ ಅನ್ನು ನೀವು ಮಿಸ್ ಅನ್ನ ಮಾಡ್ಕೋಬಹುದು ಇನ್ನು ಹಿರಿಯ ಹಾಗೂ ಬಹುಭಾಷೆಯ ನಟ ಶರತ್ ಬಾಬು ಅಂತಕಂತವರು ಕೂಡ ಇತ್ತೀಚೆಗೆ ಹೈದರಾಬಾದ್ ನಲ್ಲಿ ನಿಧನವನ್ನ ಹೊಂದಿದ್ದಾರೆ ಇನ್ನು ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ವಿಮರ್ಶಕ ಪ್ರೊಫೆಸರ್ ಜಿ ಎಚ್ ನಾಯರ್ ಅಂತಕಂತವರು ಕೂಡ ಇತ್ತೀಚೆಗೆ ನಿಧನವನ್ನ ಹೊಂದಿದ್ದಾರೆ ಇನ್ನು 27 ಬಾರಿ ಮೌಂಟ್ ಎವರೆಸ್ಟ್ ಶಿಖರ ಏರಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಕಮಿ ರೀಟಾ ಶರ್ಪಾ ನೋಡಿ ಇವರ ಹೆಸರು ಹಿಂಗ ಇರ್ತವ
ಸ್ವಲ್ಪ ನೋಡತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ನೋಡಿ. ಎರಡು ಕಾಲು ಕಳೆದುಕೊಂಡರು ಎವರೆಸ್ಟ್ ಏರಿದ ನೇಪಾಳದ ಮಾಜಿ ಯೋಧ ನೋಡಿ. ಎರಡು ಕಾಲು ಇಲ್ಲ ಅಂದ್ರೂ ಕೂಡ ನೇಪಾಳದ ಒಂದು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿರ್ತಾರ ಹರಿ ಬುದ್ಧ ಮಗರ್ ಅಂತಕ್ಕಂತ ನೋಡಿ. ಇವರ ಹೆಸರು ಹಿಂಗ ಇರ್ತಾವ. ಸ್ವಲ್ಪ ಅವುಗಳನ್ನ ಕರೆಕ್ಟ್ ಆಗಿ ನೋಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಶ್ವ ಜೇನು ದಿನ ಅಂತ ಹೇಳಿ ಮೇ 20ರಂದು ಆಚರಣೆ ಮಾಡ್ತಕ್ಕಂತದ್ದು. ಯು ಪಿ ಎಸ್ ಸಿಯ ನೂತನ ಅಧ್ಯಕ್ಷರಾಗಿ ಮನೋ ಸೋನಿ ಅವರು ಇಲ್ಲಿ ನೇಮಕವನ್ನು ಹೊಂದಿರ್ತಾರೆ ನೋಡಿ. ಮನೋ ಸೋನಿ ಅಂತಕ್ಕಂಥವ್ರು ನೇಮಕ ಆಗಿರ್ತಾರೆ. ಇನ್ನು ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಇಲ್ಲಿ ಅಮೇರಿಕ ಅಂತಕ್ಕಂಥದ್ದು ಅತಿ ಹೆಚ್ಚು ಉಪಗ್ರಹಗಳನ್ನು ಇಲ್ಲಿ ಹೊಂದಿರತಕ್ಕಂಥದ್ದು. ಇನ್ನು ಮಣಿಪುರ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆಗಾಗಿ ಆಪರೇಷನ್ ವೆಪನ್ ರಿಕವರಿ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಕೈಗೊಂಡಿರ್ತಕ್ಕಂಥದ್ದು ನೋಡಿ. ಈ ಆಪರೇಷನ್ ಬಗ್ಗೆನೂ ಕೂಡ ಸ್ವಲ್ಪ ಪ್ರಶ್ನೆಗಳು ಕೇಳ್ತಾ ಇರ್ತಾನೆ. ಆದ್ದರಿಂದ ಸ್ವಲ್ಪ ನೋಡ್ತಕ್ಕಂಥ ಪ್ರಯತ್ನ ಮಾಡಿ. ಇಲ್ಲಿ ಟ್ವಿಟರ್ನ ನೂತನ ಸಿಇಒ ಆಗಿ ಲಿಂಡಾ ಎಕಾರಿನೋ ಅಂತಕ್ಕಂಥವ್ರು ಇಲ್ಲಿ ಆಗಿರ್ತಾರೆ ನೋಡಿ. ಲಿಂಡಾ ಎಕಾರಿನೋ ಅಂತಕ್ಕಂಥವ್ರು ಇವ್ರ ಹೆಸರು ಹಿಂಗೆ ಇರ್ತಾವ. ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ನೀವು ಯಾವ ರೀತಿ ನೆನಪಲ್ಲಿ ಇಟ್ಕೋತೀರಾ. ನಿಮಗೆ ಬಿಟ್ಟಿದ್ದು. ಇನ್ನು ವಿಶ್ವ ಬೈಸಿಕಲ್ ದಿನ ಅಂತೇಳಿ ಇಲ್ಲಿ ಜೂನ್ 3ರಂದು ಆಚರಣೆಯನ್ನು ಮಾಡಿದ್ರೆ. ಇಲ್ಲಿ ವಿಶ್ವ ಕ್ಷಯರೋಗ ದಿನ ಅಂತೇಳಿ ಮಾರ್ಚ್ 24ರಂದು ಆಚರಣೆ ಮಾಡ್ತಕ್ಕಂಥ ನೋಡಿ. ದಿನಾಚರಣೆಗಳ ಬಗ್ಗೆನೂ ಕೂಡ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿರ್ತದೆ. ಆದ ಕಾರಣ ಇದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟನ್ನು ಮಾಡಬೇಡಿ. ನೆಕ್ಸ್ಟು ಟಿವಿ ಅಂದಾಜು ಮಾಡಲು ಸಾಧನ ಅಭಿವೃದ್ಧಿಪಡಿಸಿದ ಜಗತ್ತಿನ ಮೊದಲ ದೇಶ ಯಾವುದಪ್ಪ ಅಂದ್ರೆ ನಮ್ಮ ಭಾರತ. ಈ ಟಿವಿಯನ್ನು ಅಂದಾಜು ಮಾಡಲು ಒಂದು ಸಾಧನವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥ ಮೊದಲ ದೇಶ ಆಗಿರ್ತದೆ. ಇನ್ನು ಮೆಕ್ಕೆಜೋಳ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಮೆಕ್ಕೆಜೋಳ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದಿರ್ತಕ್ಕಂಥ. ಇನ್ನು ಮಹಾರಾಷ್ಟ್ರದ ಅಹಮ್ ನಗರಕ್ಕೆ ಅಹಲ್ಯ ನಗರ ಅಂತೇಳಿ ಇಲ್ಲಿ ಮರುನಾಮಕರಣ ಮಾಡಿರ್ತಕ್ಕಂಥ ನೋಡಿ ಸ್ನೇಹಿತರೆ. ಇತ್ತೀಚೆಗೆ ಮರುನಾಮಕರಣ ಜಾಸ್ತಿ ಆಗ್ತಾ ಇದ್ದಾವೆ. ಇದರ ಬಗ್ಗೆನೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಆದ್ದರಿಂದ ಯಾವುದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡಾಂಗಣ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆಯ ಬಗ್ಗೆ ಆಗಿರ್ಬೋದು ತುಂಬ ಮರುನಾಮಕರಣವನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ಸ್ವಲ್ಪ ನೀವು ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇನ್ನು ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ ಇಲ್ಲಿ ಜೂನ್ 5ರಂದು ಆಚರಣೆಯನ್ನು ಮಾಡಿದ್ರೆ. ವಿಶ್ವರ ಸಾಗರ ದಿನ ಅಂತೇಳಿ ಇಲ್ಲಿ ಜೂನ್ 8ರಂದು ಆಚರಣೆ ಮಾಡ್ತಕ್ಕಂಥದ್ದು. ಅರಬ್ಬಿ ಸಮುದ್ರದಲ್ಲಿ ಬೀಫರ್ ಜೋಯ್ ಚಂಡಮಾರುತ ಎದ್ದಿರ್ತಕ್ಕಂಥ. ಈ ಬೀಫರ್ ಜೋಯ್ ಅಂತಕ್ಕಂಥ ಹೆಸರು ಯಾರು ಇಡ್ತಾರಪ್ಪ ಅಂದರೆ ಇಲ್ಲಿ ಬಾಂಗ್ಲಾದೇಶ ಈ ಚಂಡಮಾರುತಕ್ಕೆ ಬೀಫರ್ ಜೋಯ್ ಅಂತೇಳಿ ನಾಮಕರಣ ಮಾಡ್ತಕ್ಕಂಥ ನೋಡಿ. ಚಂಡಮಾರುತಗಳ ಬಗ್ಗೆನೂ ಕೂಡ ಹಲವಾರು ಪ್ರಶ್ನೆಗಳು ಕೇಳ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತೇಳಿ ಇಲ್ಲಿ ಮೇ 11ರಂದು ಆಚರಣೆ ಮಾಡಿದ್ರೆ. ಇಲ್ಲಿ ವಿಶ್ವ ಮ್ಯೂಸಿಯಂ ದಿನ ಅಂತೇಳಿ ಮೇ 18ರಂದು ಆಚರಣೆ ಮಾಡ್ತಕ್ಕಂಥದ್ದು. ಕೊನೆಯದಾಗಿ 2023ರಲ್ಲಿ ಆಚರಿಸಲ್ಪಟ್ಟ ಪರಿಸರಕ್ಕೆ ಸಂಬಂಧಿಸಿದ ದಿನಾಚರಣೆ. ಒಟ್ಟಿನಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಿನಾಚರಣೆಗಳು ಆಗಿರ್ತಕ್ಕಂಥ. ಇಲ್ಲಿ ವಿಶ್ವ ಜೌಗು ದಿನ ಅಂತೇಳಿ ಫೆಬ್ರವರಿ 2ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ವನ್ಯಜೀವಿ ದಿನ ಅಂತೇಳಿ ಇಲ್ಲಿ ಮಾರ್ಚ್ 3ರಂದು ಆಚರಣೆಯನ್ನು ಮಾಡಿದ್ರೆ. ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತೇಳಿ ಮಾರ್ಚ್ 21ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ಜಲ ದಿನ ಅಂತೇಳಿ ಇಲ್ಲಿ ಮಾರ್ಚ್ 22ರಂದು ಆಚರಣೆಯನ್ನು ಮಾಡಿದ್ರೆ. ವಿಶ್ವ ಹವಾಮಾನ ದಿನ ಅಂತೇಳಿ ಇಲ್ಲಿ ನಾವು ಮಾರ್ಚ್ 23ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇಲ್ಲಿ ಭೂಗಂಟೆ ದಿನ ಅಂತೇಳಿ ಮಾರ್ಚ್ 25ರಂದು ಆಚರಣೆ ಮಾಡಿದ್ರೆ. ಇಲ್ಲಿ ವಿಶ್ವ ಮರುಭೂಮೀಕರಣ ಮತ್ತು ಬರ ನಿಯಂತ್ರಣ ದಿನ ಅಂತೇಳಿ ಇಲ್ಲಿ ಜೂನ್ 17ರಂದು ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ವಿಶ್ವ ಓಜೋನ್ ಸಂರಕ್ಷಣ ದಿನ ಅಂತೇಳಿ ಇಲ್ಲಿ ಸೆಪ್ಟೆಂಬರ್ 16ರಂದು ಆಚರಣೆಯನ್ನು ಮಾಡಿದ್ರೆ. ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಂತೇಳಿ ಇಲ್ಲಿ ಡಿಸೆಂಬರ್ 2ರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಸ್ನೇಹಿತರೆ. ಈ ದಿನಾಚರಣೆಗಳ ಬಗ್ಗೆ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿರ್ತದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ. 2023ರ ಒಂದು ಪ್ರಚಲಿತ ಘಟನೆಗಳು ಜನವರಿಯಿಂದ ಜೂನ್ವರೆಗೆ ಎಲ್ಲ ರೀತಿಯ ಪ್ರಚಲಿತ ಘಟನೆಗಳ PDF ಮತ್ತು ವಿಡಿಯೋ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಕ್ಕಂಥ ಸ್ನೇಹಿತರ. ಒಂದ್ಸಾರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಜಾಯ್ನ್ ಆದ್ರಿಯಪ್ಪ ಅಂದರೆ ಎಲ್ಲ ತಿಂಗಳ PDF ಸಿಗ್ತಕ್ಕಂಥದ್ದು. ಮತ್ತು ನಮ್ಮ ಸೂಪರ್ ಅಕಾಡೆಮಿ ಒಂದು ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.